ಸ್ಯಾಂಡಲ್ವುಡ್ನಲ್ಲಿರೋ ಸೂಪರ್ ಸ್ಟಾರ್ಗಳನ್ನ ಅನೇಕ ಅಭಿಮಾನಿಗಳು ಪ್ರೀತಿಯಿಂದಲೇ ಬಾಸ್ ಅಂತ ಕರೀತಾರೆ. ಸೂಪರ್ ಸ್ಟಾರ್ಗಳು ಬೇರೆಯವರನ್ನ ಬಾಸ್ ಅಂತ ಕರೀತಾರೆ ಅಂದ್ರೆ ನಂಬ್ತೀರಾ? ಹೌದು, ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರು ಕೂಡ ಇಬ್ಬರನ್ನ ಮಾತ್ರ ಬಾಸ್ ಅಂತ ಕರೀತಾರಂತೆ. ಈ ವಿಚಾರವನ್ನ ಸ್ವತಃ ಸುದೀಪ್ ಅವರೇ ರಿವೀಲ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅವರು, ನಾನು ನನ್ನ ಜೀವನದಲ್ಲಿ ಇಬ್ಬರನ್ನ ಮಾತ್ರ ಬಾಸ್ ಅಂತ ಕರಿತೀನಿ, ಅದರಲ್ಲೂ ಒಬ್ಬರು ನನ್ನ ತಂದೆ. ಮೊದಲಿನಿಂದಲೂ ಕೂಡ ನಾನು ಅವರನ್ನ ಬಾಸ್ ಅಂತಾನೆ ಕರಿತೀನಿ, ಇವತ್ತಿಗೂ ಕೂಡ ಹಾಗೆ ಕರಿತೀನಿ. ಇನ್ನೊಬ್ಬರು ನಮ್ಮ ವಿಷ್ಣು ದಾದಾ, ವಿಷ್ಣು ಸರ್ ಅವರನ್ನ ನಾನು ಬಾಸ್ ಅಂತಾನೆ ಕರೆಯೋದು ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಈ ಕೇಸ್ನಲ್ಲಿ ಸಾಕ್ಷ್ಯ ನಾಶ ಮಾಡೋಕೆ ಬಂದವರು ಇದೀಗ ಪ್ರಮುಖ ಸಾಕ್ಷಿಗಳಾಗಿದ್ದಾರಂತೆ. ಈ ಮೂಲಕ ಸಾಕ್ಷ್ಯ ನಾಶ ಮಾಡಲು ಬಂದವರೇ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿದ್ದಾರೆ ಎಂಬುದು ವರದಿಯಾಗಿದೆ. ಹತ್ಯೆ ನಡೆದ ಬಳಿಕ ರೇಣುಕಾಸ್ವಾಮಿ ಮೃತದೇಹವನ್ನ ಎಸೆಯಲು ಮೂವರನ್ನ ನೇಮಿಸಲಾಗಿತ್ತಂತೆ. ಇದಕ್ಕಾಗಿ ಈ ಮೂವರಿಗೆ ತಲಾ 5 ಲಕ್ಷ ರೂಪಾಯಿ ಹಣವನ್ನ ಕೊಡಲಾಗಿತ್ತಂತೆ. ಮೃತದೇಹವನ್ನ ಎಸೆಯೋದಕ್ಕೆ ಒಂದು ವೇಳೆ ಪೊಲೀಸರಿಗೆ ಮೃತದೇಹ ಸಿಕ್ಕರೆ ತಾವೇ ಕೊಲೆ ಮಾಡಿದ್ದು ಅಂತೇಳಿ ಸರೆಂಡರ್ ಆಗೋದಕ್ಕೆ ಮೂವರು ಡೀಲ್ ಅನ್ನ ಪಡೆದಿದ್ರಂತೆ. ಕೇಶವಮೂರ್ತಿ, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ನಿಖಿಲ್ ನಾಯಕ್ ರೇಣುಕಾಸ್ವಾಮಿ ಮೃತದೇಹವನ್ನ ಸುಮ್ಮನಹಳ್ಳಿ ರಾಜಕಾಲುವಿಗೆ ಎಸೆದಿದ್ರು. ಪೊಲೀಸರಿಗೆ ಮೃತದೇಹ ಸಿಕ್ಕ ಬಳಿಕ ಡೀಲ್ನಂತೆಯೇ ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಸರೆಂಡರ್ ಆದ್ರು. ಈಗ ಇದೇ ಮೂವರು ಪ್ರಕರಣದ ಪ್ರಮುಖ ವಿಟ್ನೆಸ್ ಆಗಿದ್ದಾರೆ ಎನ್ನಲಾಗಿದೆ. ನಟ ದರ್ಶನ್ ಮೇಲಿರುವ ಕೊಲೆ ಆರೋಪದ ಬಗ್ಗೆ ಈಗಾಗಲೇ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ರಿಂದ ಇದೆಲ್ಲ ನಡೆಯಿತು ಅಂತ ಫ್ಯಾನ್ಸ್ ವಾದ ಮಾಡ್ತಾ ಇದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಈ ವಿಚಾರದಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಈಗ ಮಾರಕಾಸ್ತ್ರ ಸಿನಿಮಾದ ನಿರ್ಮಾಪಕ ನಟರಾಜ್ ಅವರು ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾದಾಗ ನಮಗೆ ಮಗುವಿನ ರೀತಿ ಫೀಲ್ ಆಗಿತ್ತು. ಈಗ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕೆ ಆಗಲ್ಲ. ರೇಣುಕಾಸ್ವಾಮಿ ಈಗ ಮತ್ತೆ ಹುಟ್ಟಿ ಬರೋಕೆ ಆಗಲ್ಲ. ದರ್ಶನ್ ಬಂಧನದಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಒಳ್ಳೆತನಕ್ಕೆ ಶಿಕ್ಷೆ ಕಡಿಮೆ ಮಾಡಿದ ಉದಾಹರಣೆ ಕೂಡ ಇದೆ. ದರ್ಶನ್ ಒಂದು ತಪ್ಪನ್ನ ಮಾಡಿರಬಹುದು, ಆದರೆ ಸಾವಿರಾರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಪರಿಗಣಿಸಿ ಕರುಣೆಯನ್ನ ತೋರಿಸಬೇಕು. ದರ್ಶನ್ ಅವರನ್ನ ನಂಬಿಕೊಂಡ ಚಿತ್ರರಂಗಕ್ಕೆ ಅನುಕೂಲ ಆಗುತ್ತೆ. ತಪ್ಪಾಗಿರುವುದು ಒಂದು ಅಪಘಾತದ ರೀತಿ. ಪ್ರಕೃತಿ ವಿಕೋಪ ಆದಾಗ ನೂರಾರು ಜನ ಸಾಯ್ತಾರೆ, ಅದಕ್ಕೆ ಯಾರಿಗೆ ಶಿಕ್ಷೆ ಆಗುತ್ತೆ? ರೇಣುಕಾಸ್ವಾಮಿ ಕೂಡ ತಪ್ಪನ್ನ ಮಾಡಬಾರ್ದಿತ್ತು. ಅವರು ತಪ್ಪು ಮಾಡದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ಎಂದು ನಿರ್ಮಾಪಕ ನಟರಾಜ್ ಹೇಳಿದ್ದಾರೆ. ಸತ್ಯದೇವ್ ನಾಯಕನಾಗಿ ನಟಿಸ್ತಾ ಇರುವಂತಹ ಜೀಬ್ರಾ ಸಿನಿಮಾಗೆ ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಬಹುತಾರಾಗಣದ ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಲಿ ಧನಂಜಯ್ ಕೂಡ ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ. ಇದು ತೆಲುಗಿನ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಸತ್ಯದೇವ್ ಅವರ ಜನ್ಮದಿನದ ಪ್ರಯುಕ್ತ ಇದರ ಫಸ್ಟ್ ಲುಕ್ ಬಿಡುಗಡೆ ಮಾಡಲಾಗಿದೆ. ಪದ್ಮಜ ಫಿಲ್ಮ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಓಲ್ಡ್ ಟೌನ್ ಪಿಕ್ಚರ್ಸ್ ಸಂಸ್ಥೆಗಳ ಮೂಲಕ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಎಸ್ ಎನ್ ರೆಡ್ಡಿ ಮತ್ತು ಎಸ್ ಪದ್ಮಜ, ಬಾಲಸುಂದರಂ ಮತ್ತು ದಿನೇಶ್ ಸುಂದರಂ ಅವರು ಈ ಸಿನಿಮಾವನ್ನ ನಿರ್ಮಿಸ್ತಾ ಇದ್ದಾರೆ. ಎಸ್ ಲಕ್ಷ್ಮೀ ರೆಡ್ಡಿ ಅವರು ಕೂಡ ನಿರ್ಮಾಪಕಿಯಾಗಿದ್ದಾರೆ. ಜೀಬ್ರಾ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಸತ್ಯದೇವ್ ಅವರು ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸೂಟ್ ಅನ್ನ ಧರಿಸಿ ಕಡಕ್ ಲುಕ್ನಲ್ಲಿ ಅವರು ಪೋಸ್ ನೀಡಿದ್ದಾರೆ. ಭುಜದ ಮೇಲೆ ಚೀಲ, ಕೈಯಲ್ಲಿ ಪೆನ್ನು ಹಿಡಿದು ಕಾಣಿಸಿಕೊಂಡ ಅವರನ್ನ ನೋಡಿ ಸಿನಿಪ್ರಿಯರ ಕೌತುಕ ಹೆಚ್ಚಾಗಿದೆ. ಈ ಪೋಸ್ಟರ್ನ ಬ್ಯಾಕ್ಗ್ರೌಂಡ್ನಲ್ಲಿ ನೋಟುಗಳು ಹರಡ್ತಾ ಇದೆ. ಈ ಮೂಲಕ ಕಥೆಯ ಬಗ್ಗೆ ಸುಳಿವನ್ನ ಬಿಟ್ಟುಕೊಡಲಾಗಿದೆ. ಲಕ್ ಫೇವರ್ಸ್ ದಿ ಬ್ರೇವ್ ಎಂಬ ಟ್ಯಾಗ್ಲೈನ್ ಕೂಡ ಗಮನ ಸೆಳಿತಾ ಇದೆ. ಕಳೆದ ಒಂದಷ್ಟು ದಿನಗಳಿಂದ ಎಲ್ಲೆಲ್ಲೋ ದರ್ಶನ್ ಕುರಿತ ಸುದ್ದಿಯೇ ಕೇಳಿ ಬರ್ತಾ ಇದೆ. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿಯಾಗಿರುವ ಕಾರಣದಿಂದ ಈ ಕೇಸ್ ಹೈಪ್ ಪಡೆದುಕೊಂಡಿದೆ. ಇನ್ನೊಂದೆಡೆ ದರ್ಶನ್ ಏನಾದರೂ ಜೈಲು ಪಾಲಾದರೆ ಅವರು ನಟಿಸಬೇಕಾಗಿರುವ ಸಿನಿಮಾಗಳ ಗತಿ ಏನು ಎಂಬ ಚರ್ಚೆ ಕೂಡ ನಡೀತಾ ಇದೆ. ಈ ನಡುವೆ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾದಲ್ಲಿ ದರ್ಶನ್ ನಟಿಸಬೇಕಾಗಿತ್ತು ಅಂತ ಇತ್ತೀಚೆಗೆ ಗಾಸಿಪ್ ಹಬ್ಬಿತ್ತು. ಅಲ್ಲದೆ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ದರ್ಶನ್ ಬದಲಿಗೆ ಬೇರೆ ನಟರನ್ನ ಆಯ್ಕೆ ಮಾಡಲು ಚಿತ್ರರಂಗ ಆಲೋಚಿಸಿದೆ ಅಂತ ಕೂಡ ವದಂತಿ ಹರಡಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಕರಾವಳಿ ಚಿತ್ರತಂಡವೇ ಸ್ಪಷ್ಟನೆಯನ್ನ ನೀಡಿದೆ.
ಕರಾವಳಿ ಸಿನಿಮಾದ ಮಹಾವೀರ ಎನ್ನುವ ವಿಶೇಷ ಪಾತ್ರವನ್ನ ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್, ದರ್ಶನ್ ತೂಗುದೀಪ್ ಅವರಂತಹ ಜನಪ್ರಿಯ ನಟರು ಅಭಿನಯಿಸಬೇಕು ಎನ್ನುವುದು ಚಿತ್ರತಂಡದ ಖಾಸಗಿ ಚರ್ಚೆಗಾಗಿತ್ತು. ಆದರೆ ಈ ವಿಚಾರ ಕಿಡಿಗೇಡಿಗಳಿಂದ ಹೊರಬಿದ್ದು ತಿರುಚಲ್ಪಟ್ಟು ಮಾಧ್ಯಮಗಳಲ್ಲಿ ಪ್ರಸಾರಗೊಂಡಿರುವುದು ಚಿತ್ರತಂಡಕ್ಕೆ ಬೇಸರ ತಂದಿದೆ. ಮಹಾವೀರ ಎಂಬ ಪಾತ್ರವನ್ನ ಯಾರು ಮಾಡಲಿದ್ದಾರೆ ಎನ್ನುವ ವಿಚಾರವನ್ನ ಅಧಿಕೃತವಾಗಿ ಸಿನಿಮಾ ತಂಡವೇ ತಿಳಿಸಲಿದೆ ಅಂತ ಕೂಡ ಸ್ಪಷ್ಟನೆ ನೀಡಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.